चिक्कबळ्ळापुर जिल्लेय गौरीबिदनूरु विधानसभा क्षेत्रद समाज सेवकराद श्रीयुत जयपाल रेड्डिरवर नूतन कचेरिय उद्घाटना कार्यक्रम अद्दूरियागि तम्म अभिमानिगळु कार्यकर्तर सम्मुखदल्लि नडेयितु। तालूकिनादिंत होबळि मट्टदल्लि सामाजिक केलसगळल्लि तोडगलु हागू बडवर समस्येगळिगागि तम्म कचेरियन्न तेरेयलागिदे एंदु तिळिसिदरु। तम्म कचेरियल्लि प्रतिनित्य बडवरिगे असिदवरिगे अन्नदान सेवे ಅವರ ಸಮಸ್ಯೆಗಳಿಗೆ ನಿತ್ಯ ಸ್ಪಂದಿಸುವ ಕೆಲಸದಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳುವ ಬಗ್ಗೆ ಆಸಕ್ತಿಯನ್ನ ಜೈಪಾಲ್ ರೆಡ್ಡಿ ಅವರು ತೋರಿಸಿದರು। ಸಮಾಜ ಸೇವಕ ಜೈಪಾಲ್ ರೆಡ್ಡಿ ಅವರ ಕಾರ್ಯಕ್ಕೆ ತಾಲ್ಲೂಕಿನ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಅವರ ನಿಷ್ಕಲ್ಮಶ ಸೇವೆ ನಿರಂತರವಾಗಿ ತಾಲ್ಲೂಕಿಗೆ ಸಿಗಲಿ ಎಂದು ಶ್ಲಾಘನೆಯನ್ನ ತೋರಿದರು। ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ಸಮಾಜ ಸೇವಕ ಎಂದೇ ಖ್ಯಾತಿ ಪಡೆದ ಶ್ರೀಯುತ ಜೈಪಾಲ್ ರೆಡ್ಡಿ ಅವರು ತಮ್ಮ ಕೈಲಾದಷ್ಟು ಸೇವೆಯನ್ನ ಕೈಗೊಂಡಿದ್ದು ಇವರ ಜನಪರ ಸೇವೆಗೆ ತಾಲ್ಲೂಕಿನಾದ್ಯಂತ ಜನಮನ್ನಣೆ ಪಡೆದುಕೊಂಡಿದ್ದಾರೆ। ಇವರ ಈ ಸೇವೆಯನ್ನ ಎಷ್ಟೋ ಜನರು ನೆನೆದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಭವಿಷ್ಯದಲ್ಲಿ ಗೌರಿಬಿದನೂರು ಕ್ಷೇತ್ರದ ಶಾಸಕರಾಗಲೆಂದು ಶುಭ ಹಾರೈಸಿದರು। ತಮ್ಮ ನೂತನ ಕಚೇರಿಯನ್ನ ಉದ್ಘಾಟಿಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಯುತ ಜೈಪಾಲ್ ರೆಡ್ಡಿ ಅವರು ತಾಲ್ಲೂಕಿನಲ್ಲಿ ಎಷ್ಟೋ ಜನರು ಹಸಿವಿನಿಂದ ಬಳಲುತ್ತಿದ್ದಾರೆ, ಹೀಗಾಗಿ ನಮ್ಮ ಪ್ರತಿ ಕಚೇರಿಯನ್ನು ಕೂಡ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ। ಎರಡು ಬಾರಿ ಕೆಲವು ಕಾರಣಾಂತರಗಳಿಂದ ಹತ್ತಿರದಲ್ಲಿ ಸೋತಿರುವೆ, ಆದರೆ ಈ ಬಾರಿ ಅದೇ ಸೋಲು ಗೆಲುವನ್ನ ತಂದುಕೊಡುತ್ತೆ। ಈ ಬಾರಿ ತಾಲ್ಲೂಕಿನ ಮತದಾರರು ಯಾವುದೇ ಕಾರಣಕ್ಕೂ ನನ್ನನ್ನ ಕೈಬಿಡುವುದಿಲ್ಲ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು। ಮೊದಲನೆಯದಾಗಿ ಗೌರಿಬಿದನೂರು ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರ। ಮೊದಲನೆಯದಾಗಿ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಹಳೆ ತಾಲೂಕು ಆಫೀಸ್ ಎದುರುಗಡೆ ಅನ್ನದ ಊಟದ ವ್ಯವಸ್ಥೆ ಇರುತ್ತೆ। ಅದಾದ ನಂತರ ನೆಗರ್ಗೆರೆ ಹೋಬಳಿಯಲ್ಲಿ ಉದ್ಘಾಟನಾ ಸಮಾರಂಭ ಕಚೇರಿ ಉದ್ಘಾಟನೆ ಇದೆ। ಮಂಗಳವಾರ ದೀಪಾವಳಿಯ ಉದ್ಘಾಟನೆ, ಬುಧವಾರ ದಿನ ಹೊಸೂರು ಹೋಬಳಿ ಉದ್ಘಾಟನಾ ಸಮಾರಂಭ, ಗುರುವಾರ ತೊಂಡೆಬಾವಿ ಕಚೇರಿ ಉದ್ಘಾಟನಾ ಸಮಾರಂಭ। ಇದನ್ನು ನಮ್ಮ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಎಲ್ಲ ಬಂದು ನಿಮ್ಮ ಮನೆ ಮಗನಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಸಾರ್ವಜನಿಕರಿಗೂ ನಮ್ಮ ಗೌರಿಬಿದನೂರು ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೆ ಎಲ್ಲ ಮನವಿ ಮಾಡ್ಕೊಂತಾ ಇದ್ದೀನಿ, ಬಂದು ತಮ್ಮನಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ವಿನಂತಿ। ಒಟ್ಟಾರೆ ಸಮಾಜ ಸೇವೆಗೆ ತನ್ನ ವೃತ್ತಿ ಎಂದು ಭಾವಿಸಿ ತಾಲೂಕಿನ ಜನರ ಕಷ್ಟಗಳಿಗೆ ಪರಿಹಾರ ಕಲ್ಪಿಸಿಕೊಡುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದಾರೆ। ಎರಡು ಬಾರಿ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸೋತಿದ್ರು ಕೂಡ ಈ ಬಾರಿ ಗೆಲ್ಲುವ ವಿಶ್ವಾಸವನ್ನ ಜೈಪಾಲ್ ರೆಡ್ಡಿ ಅವರು ವ್ಯಕ್ತಪಡಿಸಿದ್ದಾರೆ। ಇವರ ಅಪಾರ ಸೇವೆಗೆ ಗೌರಿಬಿದನೂರು ಕ್ಷೇತ್ರ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಶಾಸಕರಾಗಿ ಆಯ್ಕೆಯಾಗುವ ಬಗ್ಗೆ ಎಲ್ಲರೂ ಕೂಡ ಶುಭ ಹಾರೈಸಿದ್ದಾರೆ। ಜಿಲ್ಲಾ ಟಿವಿ 12 ಕನ್ನಡ ಚಿಕ್ಕಬಳ್ಳಾಪುರ। TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ।